ನಮಸ್ಕಾರ ಎಲ್ಲ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ. ನಮ್ಮ ಈ ಗೊಂಬೆ ಮನೆ ಕೋರ್ಸ್ ಸಾಯಿ ಶಿಪ್ ಟೂಸ್ ಪ್ರೆಸೆನ್ಸ್ ಗೊಂಬೆ ಮನೆ ಅಸೋಸಿಯೇಟ್ ಸ್ಪಾನ್ಸರ್ಸ್ ಬೈ ಮಯಾಸ್ ಆ್ಯಂಡ್ ಉದಯ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ನಾನಿವತ್ತು ಎಲ್ಲಿದ್ದೀನಿ, ಯಾರ ಮನೆಗೆ ಹೋಗಿದ್ದೀನಿ ಅಂತ ಕುತೂಹಲದಿಂದ ಕಾಯ್ತಿದ್ದೀರಲ್ಲ. ನಾನಿವತ್ತು ಜೆ ಪಿ ನಗರದಲ್ಲಿರೋ ಮೀನಾ ಆನಂದ್ ಅವ್ರ ಮನೆಗೆ ಬಂದಿದ್ದೀನಿ. ಸೂಪರಾಗಿ ಗೊಂಬೆ ಕೂರಿಸಿದ್ದಾರೆ, ಬನ್ನಿ ನಿಮಗೆ ಆ ಗೊಂಬೆಗಳನ್ನೆಲ್ಲ ತೋರಿಸ್ತೀನಿ ಆ್ಯಂಡ್ ಅವ್ರನ್ನ ಮಾತಾಡಿಸ್ತೀನಿ. ಎಲ್ಲೆಲ್ಲಿಂದ ಗೊಂಬೆಗಳನ್ನ ಕಲೆಕ್ಟ್ ಮಾಡಿದ್ರು, ಇಷ್ಟು ಚೆನ್ನಾಗಿ ಎಷ್ಟು ಡಿಫ್ರೆಂಟ್ ಆಗಿರುವಂಥ ಥೀಮ್ಸ್ಗಳನ್ನ ಅವ್ರು ಮಾಡಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಸ್, ನಾನಿವಾಗ ಮೀನಾ ಆನಂದ್ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ನೋಡೋಣ ಏನ್ ಹೇಳ್ತಾರೆ ಅಂತ. ಮೇಡಮ್, ಸೂಪರ್ ಗೊಂಬೆಗಳನ್ನ ಜೋಡಿಸಿದ್ದೀರಾ, ಥ್ಯಾಂಕ್ ಯು. ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇದೆ, ಎಲ್ಲದಕ್ಕೂ ಒಂದೊಂದು ಮೀನಿಂಗ್ ಇದೆ ಆ್ಯಂಡ್ ಎಲ್ಲ ಒಂದೊಂಥರ ಥೀಮ್ಸ್ಗಳನ್ನ ಮಾಡಿದ್ದೀರಾ. ಸೊ ಹೇಳಿ, ನೀವು ಎಷ್ಟು ವರ್ಷದಿಂದ ಗೊಂಬೆಗಳನ್ನ ಕಲೆಕ್ಟ್ ಮಾಡ್ತೀವಿ? ನಾವು ಸುಮಾರು ಒಂದು 8-10 ವರ್ಷದಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದೊಂದು ವರ್ಷಕ್ಕೆ ಒಂದೊಂದು ಥೀಮ್ ಅಂತ ತಗೊಂಡು ಇಡ್ತಾ ಬರ್ತಿದ್ದೀವಿ. ಸೊ ಒಂದೊಂದ್ಸಲಿಗೆ ಒಂದೊಂದು ಸೆಟ್ ಒಮಿಟ್ ಮಾಡ್ತೀವಿ, ಇನ್ನೊಂದು ಆ್ಯಡ್ ಮಾಡ್ತಾ ಬರ್ತೀವಿ. ಸೊ ಹಾಗಾಗಿ ಇಷ್ಟು ಕಲೆಕ್ಟ್ ಮಾಡಿದ್ದೀನಿ. ಸೂಪರ್. ಈಗ ಇಲ್ಲಿರೋ ಎಷ್ಟೊಂದು ಥೀಮ್ಸ್ಗಳನ್ನ ನೋಡ್ತಾ ಬಂದೆ, ನನಗೆ ತುಂಬ ಇಷ್ಟ ಆಗಿದ್ದು ಫಾರೆಸ್ಟ್ ಥೀಮ್. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರೋ? ಅದಕ್ಕೆ ಮುಂಚೆ ನಿಮ್ಮ ಹೆಸರು? ನನ್ನ ಹೆಸರು ಅಭಿಜ್ಞಾ ಅಂತ. ಸೊ ಫಾರೆಸ್ಟ್ ಏನು ಅಂತಂದರೆ, ಯೂಶ್ವಲಿ ಇವಾಗ ತುಂಬ ಫಾರೆಸ್ಟ್ ನಾವು ನೋಡ್ತಾ ಇಲ್ಲ, ಅಟ್ಲೀಸ್ಟ್ ಬೊಂಬೆ ಇಡೋದ್ರೊಳಗೆ ಅದನ್ನು ತೋರಿಸೋಣ ಅಂತ ಅದನ್ನು ಈ ಸತಿ ಫಾರೆಸ್ಟ್ ಒಂದು ಮಾಡಿದ್ವಿ. ಅದರಲ್ಲೂ ಜನಜಾಗ್ರತೆ. ಸೂಪರ್, ಫಾರೆಸ್ಟ್ ಇರಬೇಕು, ಅದಿದ್ರೇ ನಾವಿರೋಕ್ಕೆ ಸಾಧ್ಯ. ಹಾಂ, ನಿಮ್ಮ ಹೆಸರು? ಅಮ್ಮ. ನನ್ನ ಹೆಸರು ಪದ್ಮ. ಪದ್ಮ, ಓಕೆ. ಇದರಲ್ಲಿ ನಿಮ್ಮ ಸಹಾಯ ಹಸ್ತ ಏನು? ಇವರು ಸೇತುವೆ ಕಟ್ತಾ ಇರೋದು. ಈಗ ಆಂಜನೇಯ ಸೇತುವೆ ಕಟ್ತಾ ಇರೋದು ನಿಮ್ಮ ಥೀಮ? ಓ, ಸೂಪರ್, ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಒಂದು ಖುಷಿ ಆಗ್ತಾ ಇದೆ ಏನಂದರೆ, ಒಬ್ಬೊಬ್ರು ಮನೆಯಲ್ಲಿ ಒಂದು ಮನೆಯಲ್ಲಿ ಒಬ್ಬೊಬ್ರದ್ದು ಒಂದೊಂಥರ ಐಡಿಯಾ ಆ್ಯಂಡ್ ಸೂಪರ್ ಆಗಿ ಒಂದೊಂದು ಐಡಿಯಾಗಳನ್ನ ಮಾಡಿ ಮನೇಲಿ ಕೆಲಸ ಮಾಡ್ತಾ ಇರೋರು. ಪರವಾಗಿಲ್ಲ, ಯಾರೇ ಆದರೂ ಅವ್ರದ್ದೊಂದು ಐಡಿಯಾ. ಸೊ ಅವರು ತುಂಬ ಚೆನ್ನಾಗಿ ನೀವು ತುಂಬ ಚೆನ್ನಾಗಿ ಸೆಟ್ ಮಾಡಿದ್ದೀರೋ ಅದನ್ನ, ಗೊಂಬೆಗಳನ್ನ. ಅದು ನೋಡಿದ್ರೆ ಖುಷಿ ಆಗ್ತಾ ಇದೆ. ಎಷ್ಟು ವರ್ಷದಿಂದ ನೀವು ಹಿಂಗೆ ಸಹಾಯ ಮಾಡ್ತಿದ್ದೀರಾ ಅಲ್ಲಿ? ಇಲ್ಲಿ 3 ವರ್ಷದಿಂದ ಮಾಡ್ತಾ ಇದ್ದೀನಿ ಅಷ್ಟೆ. ವೆರಿ ನೈಸ್, ಸೂಪರ್. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ. ನೋಡೋಣ, ನಮ್ಮ ಸಾಯಿ ಶುಭ್ ಕಡೆಯಿಂದ ನೀವೇನಾದರೂ ಸೆಲೆಕ್ಟ್ ಆದರೆ ಶಿರ್ಡಿಗೆ ಹೋಗುವಂಥ ಅವಕಾಶ ಸಿಗತ್ತೆ. ಸೊ ಆಲ್ ದ ಬೆಸ್ಟ್ ಹೇಳೋಣ ಮೀನಾ ಅವ್ರಿಗೆ. ನಾವಿವಾಗ ಮುಂದಿನ ಮನೆಗೆ ಹೋಗಬೇಕು. ನೋಡೋಣ ಇರಿ, ಮುಂದಿನ ಮನೆಯಲ್ಲಿ ಯಾವ್ಯಾವ ಥರ ಜೋಡಿಸಿರ್ತಾರೋ ನನಗೂ ಗೊತ್ತಿಲ್ಲ. ಎನಿ ಹೌ, ನೀವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನಮ್ಮ ಕಡೆಯಿಂದನೂ ಥ್ಯಾಂಕ್ಸ್.
ಸಾಯಿ ಶುಭ್ ಟೂಸ್ ಪ್ರೆಸೆನ್ಸ್ ಗೊಂಬೆ ಮನೆ ಅಸೋಸಿಯೇಟ್ ಸ್ಪಾನ್ಸರ್ಸ್ ಬೈ ಉದಯ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಆ್ಯಂಡ್ ಮಯಾಸ್. ಅಫ್ಕೋರ್ಸ್ ನಾನಿವತ್ತು ಜೆ ಪಿ ನಗರದಲ್ಲಿ ಮೀನಾ ಆನಂದ್ ಅವ್ರ ಮನೆಯಲ್ಲಿದ್ದೆ. ತುಂಬ ಚೆನ್ನಾಗಿ ವೆರೈಟಿ ಆಗಿರುವಂಥ ಥೀಮ್ಸ್ಗಳನ್ನ ಇಟ್ಕೊಂಡು ಗೊಂಬೆ ಕೂರಿಸಿದ್ದಾರೆ. ತುಂಬ ಖುಷಿಯಾಯಿತು. ನೋಡೋಣ ಇವ್ರು ನಿಜವಾಗ್ಲೂ ಅದೃಷ್ಟವಂತ ಆಗಿದ್ದರೆ ಸಾಯಿ ಶುಭ್ ಟೂಸ್ ಕಡೆಯಿಂದ ಶಿರಡಿಗೆ ಹೋಗುವಂಥ ಅವಕಾಶ ಅವ್ರದ್ದಾಗತ್ತೆ. ನೋಡೋಣ, ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತ. ಎನಿ ಹೌ, ನಾನೀಗ ಮುಂದಿನ ಗೊಂಬೆ ಮನೆಗೆ ಹೋಗಬೇಕು. ಸೊ ಮುಂದಿನ ಗೊಂಬೆ ಮನೆ ಹೆಂಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ, ನಿಮಗೂ ಇದೆ ಅಲ್ವಾ? ಸೊ ನಾನು ಮುಂದಿನ ಮನೆಗೆ ಹೋಗ್ತೀನಿ. ಎನಿ ಹೌ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ.